ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಸ್ಯಾರಿ ಯೂಸ್ ಮಾಡಿ ಈ ರೀತಿ ಅನಾರ್ಕಲಿ ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದಿನದಿಂದ ಈ ರೀತಿ ಸ್ಯಾರಿನ ಯೂಸ್ ಮಾಡಿ ಅನಾರ್ಕಲಿ ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಇದ್ರ ಜೊತೆಗೆ ನಾನು ಬ್ಯೂಟಿಫುಲ್ ನೆಕ್ ಡಿಸೈನ್ ಕೂಡ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಈ ಸ್ಯಾರಿಯಲ್ಲಿ ಸ್ವಲ್ಪ ಬೇರೆ ಕಲರ್ ಬಟ್ಟೆ ಇದೆ, ಅದನ್ನು ನಾನೀಗ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಲೈನಿಂಗ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು, ಯಾಕಂದರೆ ಈ ಸ್ಯಾರಿ ತುಂಬಾ ದಪ್ಪ ಇದೆ. ಹಾಗಾಗಿ ಇದನ್ನು ನಾವು ನೆಕ್ಕಿಗೆ ಯೂಸ್ ಮಾಡೋಣ ಡಿಸೈನ್ ಮಾಡೋದಕ್ಕೆ. ಈಗ ಈ ಸ್ಯಾರಿ ಇದೆಯಲ್ವ, ಇದರ ಬಾರ್ಡರ್ನ ಬಿಟ್ಟು ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ಈ ರೀತಿ ಬಾರ್ಡರ್ನ ಈ ರೀತಿ ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ನಾನು ನನ್ನ ಕೊರಳಿನ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಲ್ಲಿ 2.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಶೋಲ್ಡರ್ನ 3.5 ಇಂಚ್ ನನ್ನ ಸರಿಯಾದ ಶೋಲ್ಡರಿನ ಆಗಲ್ಲ, 1/2 ಇಂಚ್ ಎಕ್ಸ್ಟ್ರಾ ಹೊಲಿಯೋದಕ್ಕೆ ಬೇಕಾಗುತ್ತೆ. 4 ಇಂಚ್ನ ಮಾರ್ಕ್ ಮಾಡಿದ್ದೀನಿ. ಮತ್ತು ನೋಡಿ, ನನ್ನ ಕೊರಳಿನ ಉದ್ದ 6 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮ್ಮನೆ ರೌಂಡಾಗಿ ಮಾರ್ಕ್ ಮಾಡಿದ್ದೆ, ಆದರೆ ನಾನು ಇಲ್ಲಿ ಬೇರೆ ಡಿಸೈನ್ ಮಾಡ್ತೀನಿ, ಅದನ್ನು ನಾನು ನಿಮಗೆ ಮತ್ತೆ ತೋರಿಸ್ಕೊಡ್ತೀನಿ. ಈಗ ನಾವು ಬ್ಯಾಕ್ ನೆಕ್ಕಿನ ಮಾರ್ಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 4.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ನಾನು ರೌಂಡಾಗಿ ಇಡ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಅಮೂಲಿನ ಉದ್ದನ ಮಾರ್ಕ್ ಮಾಡಬೇಕು. ನಾನಿಲ್ಲಿ 6 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟು ನಾನು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಈ ಮೂಲೆಯಿಂದ ಮೇಲೆಗಡೆಗೆ 1 ಇಂಚ್ ಆಗೋಷ್ಟು ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಚೆಸ್ಟಿನ ಅಳತೆ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 11 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸರಿಯಾಗಿ ನನ್ನ ಚೆಸ್ಟಿನ ಅಳತೆ 9 ಇಂಚು, 2 ಇಂಚು ಪ್ಲಸ್ ಮಾಡಿದಾಗ 11 ಇಂಚ್ ಆಗುತ್ತೆ. 11 ಇಂಚ್ನ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ನಾನು ಈ ರೀತಿ ಉದ್ದ 15 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. 14 ಇಂಚು ಸರಿಯಾದ ಅಳತೆ, 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಹೊಲಿಯುವಾಗ ಅರ್ಧ ಹೋಗುತ್ತೆ, ಮತ್ತು ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚ್ ಆಗೋಷ್ಟು ಹೋಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ಮತ್ತು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಆಮೂಲ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಅದಾದ ಮತ್ತೆ ನೋಡಿ, ಇಲ್ಲಿ ಕೆಳಗಡೆ ನಾನು ಆಗ ಮಾರ್ಕ್ ಮಾಡಿರಲಿಲ್ಲ. ಇಲ್ಲಿ ಕೂಡ ಅಳತೆ ಎಷ್ಟಿರುತ್ತೋ ಅದನ್ನು, ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ಮಾರ್ಕ್ ಮಾಡಿಕೊಡಿ. ಮಾರ್ಕ್ ಮಾಡಿದ ಮತ್ತು ಕೆಳಗಡೆಯಿಂದ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಿ ಇದನ್ನು ಕೂಡ ನಾವೀಗ ಕಟ್ ಮಾಡಿಕೊಳ್ಳೋಣ. ನಾನು ಇಲ್ಲಿ ಕೂಡ ಅಳತೆ 9 ಇಂಚು, 2 ಇಂಚು ಪ್ಲಸ್ ಮಾಡಿದಾಗ 11 ಇಂಚು. ಈಗ ನೋಡಿ, ಈ ಕೊರಳಿನ ಮಧ್ಯದಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈಗ ನಾನು ಕಲ್ಲಿಗಳನ್ನ ಕಟ್ ಮಾಡೋದಕ್ಕೆ ಈ ರೀತಿ ಸ್ಯಾರಿನ ಡಬಲ್ ಫೋಲ್ಡಾಗಿ ಈ ರೀತಿ ಮಡಿಸಿ ಹಾಕ್ಕೊಂಡಿದ್ದೀನಿ. ಫ್ರಂಟಲ್ಲಿ 6 ಕಲಿ ಬರುತ್ತೆ, ಬ್ಯಾಕಲ್ಲಿ 6 ಕಲಿ ಬರುತ್ತೆ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡ ಮತ್ತೆ 6 ಕಲಿನ ನಾವು ಮಾರ್ಕ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನೀಗ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಈ ಬಾರ್ಡರ್ ಇರುತ್ತಲ್ವ, ಇದನ್ನು ಕಟ್ ಮಾಡಿ ತೆಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಫ್ರಂಟ್ ಬಾಡಿ ಪಾರ್ಟ್ ಇರುತ್ತಲ್ವ, ಅದನ್ನು ತೆಕ್ಕೊಂಡಿದ್ದೀನಿ. ಈಗ ಈ ರೀತಿ ಅಳತೆ ಮಾಡಿಕೊಳ್ಬೇಕು. ಇದ್ರ ಮೇಲೆ ನಾವು ಮೆಷರ್ಮೆಂಟ್ ಮಾಡಿ ಕಲಿನ ತೆಕ್ಕೊಳ್ಬೇಕಾಗತ್ತೆ. ನನಗಿಲ್ಲಿ ಅಳತೆ 20.5 ಇಂಚು ಬಂದಿದೆ. 20.5 ಇಂಚ್ನ 6ಗೆ ಡಿವೈಡ್ ಮಾಡಬೇಕು, ಆಗ ನನ್ನ ಅಳತೆ 3.41 ಬರುತ್ತೆ. ಅದಕ್ಕೆ ನಾವು 1 ಇಂಚ್ ಆಗೋಷ್ಟು ಪ್ಲಸ್ ಮಾಡಬೇಕು, ಆಗ 4.41 ಆಗುತ್ತೆ. ಆ ಅಳತೆನ ನಾವು ಇದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಿಮ್ಮ ಅಳತೆನೂ ಕೂಡ ನೀವು ಕಂಡುಹಿಡಿಬೋದು ಈಸಿಯಾಗಿ. ಈ ರೀತಿ ಅಳತೆ ಮಾಡಿದಾಗ ಎಷ್ಟು ಅಳತೆ ಬರುತ್ತೆ ಅದನ್ನು 6ಗೆ ಡಿವೈಡ್ ಮಾಡಿ ಅಷ್ಟೇ. ಈಗ ನಾನು ಇದನ್ನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಡ್ ನಾವು ಈ ರೀತಿ ಮಾರ್ಕ್ ಮಾಡ್ತೀವಲ್ವ, ಅದಾದ ಮತ್ತೆ ಆಚೆ ಅದರ ಅಪೋಸಿಟ್ ಸೈಡ್ ನಾನಿಲ್ಲಿ 9 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಅಗಲ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾರ್ಕ್ ಮಾಡ್ಬೋದು. ಈಗ ಈ ಸೈಡ್ ನಾನು 9 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಆಚೆ ಸೈಡ್ ನಾವು 4.75 ಇಂಚ್ನ ಮಾರ್ಕ್ ಮಾಡಿದ್ವಿ, ಈಚೆ ಸೈಡ್ 9 ಇಂಚ್ನ ಮಾರ್ಕ್ ಮಾಡ್ತೀವಿ. ಅದಾದ ಮತ್ತೆ ಅದರ ಅಪೋಸಿಟ್ ನಾವು 4.75 ಇಂಚ್ನ ಮಾರ್ಕ್ ಮಾಡಬೇಕು. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಾನು ಇದನ್ನು ಈ ರೀತಿ ಲೈನ್ನ ಎಳ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಸತಿ ಮಾರ್ಕ್ ಮಾಡ್ತೀರಲ್ವ 1 ಕಲಿದ್ದು, ಆಗ ನೀವು ಈ ರೀತಿ ಲೈನ್ನ ಎಳ್ಕೊಂಡು ಹೋಗ್ಬೇಕು.
ನಾನು ಇದೇ ರೀತಿ ಎಲ್ಲ ಕಲೆಯೂ ಮಾರ್ಕ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಈಚೆ ಸೈಡ್ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಡ್ದು ಕ್ರಾಸ್ ಆಗಿದೆ, ಈ ಸೈಡ್ ಸ್ಟ್ರೈಟ್ ಆಗಿ ಬಂದಿದೆ. ಇದೇ ರೀತಿ ಬರುತ್ತೆ ಫ್ರೆಂಡ್ಸ್, ನಾವೊಂದು ಸ್ಟ್ರೈಟ್ಗೆ ಒಂದು ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾವು 6 ಸತಿ ಮಾರ್ಕ್ ಮಾಡಬೇಕಾಗತ್ತೆ, ಅಂದರೆ 6 ಕಲೆ ನಮಗೆ ಸಿಗುತ್ತೆ. ನೋಡಿ, ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, 1, 2, 3, 4, 5, 6. ನೋಡಿ, ನಾನೀಗ ಯಾವ ರೀತಿ ಮಾರ್ಕ್ ಮಾಡಿರ್ತೀನೋ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಕಟ್ ಮಾಡ್ತಾ ಇದ್ದೀನಲ್ವಾ, ಆಚೆ ಸೈಡ್ ಜಾಯಿಂಟ್ ಇದೆ, ಆ ಜಾಯಿಂಟ್ನ ನಾವು ಕಟ್ ಮಾಡಿ ತೆಕ್ಕೊಳ್ಬೇಕು, ಅಂದರೆ ಜಾಯಿಂಟ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ಟ್ರೈಟ್ ಆಗಿದೆ ಅಲ್ವಾ, ಇದಕ್ಕೆ ನಾವು ಒಂದು ಕ್ರಾಸ್ ಇರುತ್ತಲ್ವಾ, ಅದನ್ನು ಅಟ್ಯಾಚ್ ಮಾಡಬೇಕು. ಅಂದರೆ ಸ್ಟ್ರೈಟ್ ಆಗಿರೋದನ್ನ ಸೀದಾ ಇಟ್ಕೊಂಡಿದ್ದೀನಿ, ಕ್ರಾಸ್ ಆಗಿರೋದನ್ನ ಉಲ್ಟಾ ಇಟ್ಕೊಂಡಿದ್ದೀನಿ ಆ ರೀತಿ. ಈಗ ನಾನು ಸ್ಲೀವ್ಸ್ಗೆ ಕಟ್ ಮಾಡೋದಕ್ಕೆ ಬೇಕಿರೋಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮಡಿಸಿ ಎಷ್ಟು ಉದ್ದ ಬೇಕೋ ಅಷ್ಟನ್ನ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನನ್ನ ಸ್ಲೀವ್ಸಿನ ಸರಿಯಾದ ಅಳತೆ 15 ಇಂಚು, 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ 16 ಇಂಚ್ ಆಗುತ್ತೆ. 1 ಇಂಚ್ ಆಗೋಷ್ಟು ಪ್ಲಸ್ ಮಾಡ್ಕೊಳ್ಬೇಕು, ಯಾಕಂದರೆ 1/2 ಇಂಚ್ ಆಗೋಷ್ಟು ಕೆಳಗಡೆ ಒಲಿಯುವಾಗ ಹೋಗುತ್ತೆ, ಮತ್ತು 1/2 ಇಂಚ್ ಆಗೋಷ್ಟು ಮೇಲೆ ಒಲಿಯುವಾಗ ಹೋಗುತ್ತೆ. ಹಾಗಾಗಿ ಈಗ ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೆ ಅದಕ್ಕೆ 2 ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ, ಅಲ್ಲಿಂದ ಕೆಳಗಡೆಗೆ 3 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಈಗ ನೋಡಿ, ಇದನ್ನು ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿಂದ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ಸ್ಲೀವ್ಸಿನ ಮಧ್ಯಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು. ಈ ಯೆಲ್ಲೋ ಕಲರ್ ಬಟ್ಟೆ ಇತ್ತಲ್ವಾ, ಅದನ್ನು ನೋಡಿ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಇದೆ ಅಲ್ವಾ, ಅದನ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಯಾವ ಫ್ರಂಟ್ ಪಾರ್ಟ್ ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಈ ಯೆಲ್ಲೋ ಕಲರ್ ಬಟ್ಟೆಯಿಂದಲೇ 2 ಸ್ಟ್ರಿಪ್ಸ್ನ ಕಟ್ ಮಾಡಿ ತಕ್ಕೊಳ್ತಾ ಇದ್ದೀನಿ. ಇದು ಸ್ಲೀವ್ಸಿಗೆ ಅಟ್ಯಾಚ್ ಮಾಡೋದಕ್ಕೆ ಬೇಕು. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಫ್ರಂಟ್ ಪಾರ್ಟ್ಗೆ ನೆಕ್ ಡಿಸೈನ್ನ ಮಾಡ್ತಾ ಇದ್ದೀನಿ. ಈ ರೀತಿ ಸರಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ನಿಮ್ಮ ನೆಕ್ಕಿನ ಅಳತೆನ ಮಾರ್ಕ್ ಮಾಡಿ, 2.5 ಇಂಚ್ನ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಉದ್ದ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಉದ್ದ ಮಾರ್ಕ್ ಮಾಡುವಾಗ ನಾನು ಆಗ ಹಿಡಿದಾಗೆ 1/2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಬೇಕು. ನೋಡಿ, ಈ ರೀತಿ ಫಸ್ಟು ಬಾಕ್ಸ್ ಥರ ಮಾಡ್ಕೊಳ್ಳಿ. ಅದಾದ ಮತ್ತೆ ನೋಡಿ, ಇಲ್ಲಿಂದ ಮೇಲೆಗಡೆಗೆ 2 ಇಂಚ್ನ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಬಾಕ್ಸ್ ಇದೆ ಅಲ್ವಾ, ಅಲ್ಲಿಂದ ಸ್ವಲ್ಪ ಹೊರಗಡೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಈ ಸೈಡ್ ಈ ರೀತಿ ಮಡಿಸ್ಕೊಳ್ಳೋಣ. ಮಡಿಸಿ ಒಂದ್ಸತಿ ಟ್ಯಾಪ್ ಟ್ಯಾಪ್ ಮಾಡೋಣ. ಆಚೆ ಸೈಡ್ ಇರೋ ಮಾರ್ಕ್ ಈಚೆ ಸೈಡ್ ಕೂಡ ಬರಬೇಕಲ್ವಾ, ಹಾಗಾಗಿ ಲೈಟ್ ಇರೋ ಮಾರ್ಕ್ನ ಸ್ವಲ್ಪ ಡಾರ್ಕ್ ಆಗಿ ಮಾಡ್ಕೊಳ್ಳೋಣ. ಇನ್ನೊಂದ್ಸತಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಯೆಲ್ಲೋ ಕಲರ್ ಫ್ರಂಟ್ ಪಾರ್ಟ್ ಇದೆಯಲ್ವಾ, ಅದಕ್ಕೆ ನಾನು ಕೆಳಗಡೆ ಈ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಈ ರೀತಿ ಕಟ್ ಮಾಡ್ಕೊಂಡು ಹೋಗೋಣ. ನೋಡಿ, ಇದು ಈ ರೀತಿ ಕಾಣುತ್ತೆ. ಅದಕ್ಕೆ ನಾನಿಲ್ಲಿ 2 ಇಂಚ್ ಅಗಲದ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬ್ಯಾಕ್ ಪಾರ್ಟ್ಗೆ ನೋಡಿ, 1 ಎಕ್ಸ್ಟ್ರಾ ಪಟ್ಟಿನ ತೆಕ್ಕೊಂಡಿದ್ದೀನಿ, ಅಂದರೆ ಎಕ್ಸ್ಟ್ರಾ ಬಟ್ಟೆನ ತೆಕ್ಕೊಂಡಿದ್ದೀನಿ. ಅದನ್ನು ಅದಕ್ಕೂ ಕೂಡ ನೆಕ್ನ ಮಾರ್ಕ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಅಗಲದ ನಾನು ಪಟ್ಟಿನ ತೆಕ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ ಮತ್ತೆ ಇದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ, ನೆಕ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಇದ್ರ ಸುತ್ತಲೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಅಟ್ಯಾಚ್ ಮಾಡಿದ ಮತ್ತೆ ತುಂಬ ಬಟ್ಟೆ ಉಳಿದಿದೆ. ಈಗ ನಾನು ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಮಿಕ್ಕಿರೋ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಸಾಧಾರಣ 1.5 ಇಂಚ್ ಅಗಲ ಬಿಟ್ಟರೆ ಸಾಕು. ಈಗ ನೋಡಿ, ಇದನ್ನು ಈ ರೀತಿ ಒಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ. ಈ ಸ್ಟಿಚ್ ಮಾಡುವಾಗ ನಾವು ಎಕ್ಸ್ಟ್ರಾ ಪಟ್ಟಿ ತೆಕ್ಕೊಂಡಿರ್ತೀವಲ್ವಾ ಕೊರಳಿಗೆ ಅಟ್ಯಾಚ್ ಮಾಡೋದಕ್ಕೆ, ಅದು ಉಲ್ಟಾ ಇಟ್ಕೊಂಡಿರಬೇಕು. ನಮ್ಮ ಬ್ಯಾಕ್ ಪಾರ್ಟ್ ಇದಲ್ವಾ, ಅದು ಸೀದಾ ಇರಬೇಕು. ಆ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕಲಿಗಳನ್ನ ಅಟ್ಯಾಚ್ ಮಾಡೋಣ. ನೋಡಿ, ಈ ಫಸ್ಟ್ ಕಲಿ ಸೀದಾ ಇರಬೇಕು, ಅದು ಸ್ಟ್ರೈಟ್ ಸೈಡ್. ಈ ಇನ್ನೊಂದು ಕಲಿ ಇದೆಯಲ್ವಾ, ಅದು ಉಲ್ಟಾ ಇಟ್ಕೊಂಡಿದ್ದೀನಿ, ಅದು ಕ್ರಾಸ್ ಸೈಡ್. ನಾನು ಆಗ ಹೇಳಿದ್ದೆ ಅಲ್ವಾ, ಆ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು.
ಒಂದು ಕಲಿ ಸ್ಟ್ರೈಟ್ ಆಗಿದ್ದರೆ ಇನ್ನೊಂದು ಕಲಿ ಕ್ರಾಸ್ ಆಗಿರಬೇಕು. ಆ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಿರೋದು. ನೋಡಿ, ಇದೇ ರೀತಿ ನಾವು ಆರು ಕಲಿ ಫ್ರಂಟ್ ಮತ್ತು ಆರು ಕಲಿ ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು ಸೈಡು ಆರು ಕಲಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮಧ್ಯೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಬ್ಯಾಕಿನ ಬಾಡಿ ಪಾರ್ಟ್ನ ತೆಕ್ಕೊಂಡಿದ್ದೀನಿ, ಅದನ್ನು ಕೂಡ ಈ ರೀತಿ ಆಫ್ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದನ್ನು ಇದ್ರ ಮೇಲೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ನಮ್ಮ ಸ್ಕರ್ಟ್ ಪಾರ್ಟ್ ಇದೆ ಅಲ್ವಾ, ಅದು ಸೀದಾ ಇಟ್ಟಿದ್ದೀನಿ. ಟಾಪ್ ಪಾರ್ಟ್ ಇದೆ ಅಲ್ವಾ, ಅದು ಉಲ್ಟಾ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಈ ಡಿಸೈನ್ ಮಾಡೋ ಬಟ್ಟೆ ಇದೆಯಲ್ವಾ, ಇದನ್ನು ಸೀದಾ ಇಟ್ಕೊಂಡಿದ್ದೀನಿ. ಈ ಪಟ್ಟಿ ಇದೆಯಲ್ವಾ, ಇದನ್ನು ಸೀದಾ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಡಿಸೈನ್ ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು, ಕಾಲಿಂಚ್ ಆಗೋಷ್ಟು ಬಿಟ್ಟು. ಇದನ್ನು ಸ್ಟಿಚ್ ಮಾಡುವಾಗ ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ಈ ಪಟ್ಟಿನಾಗಲಿ ಆ ಬಟ್ಟೆನ ಕೆಳಗಡೆ ಇರೋ ಬಟ್ಟೆನಾಗಲಿ ಎಳೆಯೋದಕ್ಕೆ ಹೋಗಬಾರ್ದು. ಈ ಮೂಲೆಯಲ್ಲಿ ಬರುವಾಗಲೂ ಹಾಗೆ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಸ್ಮೂತಾಗಿ ಸ್ಟಿಚ್ ಮಾಡ್ಕೊಂಡೋಗಿ, ಈ ಮೂಲೆಗೆ ಬಂದ ತಕ್ಷಣ ಈ ರೀತಿ ಮಿಷಿನ್ನ ಈ ರೀತಿ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಆ ಸೈಡಿಂದ ಈ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟಿಚ್ ಮಾಡಿದ ಮತ್ತೆ ಇಲ್ಲೆಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಡ್ಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಈ ರೀತಿ ಕಟ್ ಹಾಕ್ಕೊಂಡ ಮತ್ತೆ ಇದನ್ನು ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಉಲ್ಟಾ ಇಟ್ಕೊಳ್ಳೋಣ. ಅದ್ರ ಮೇಲೆ ನಮ್ಮ ಮೇನ್ ಫ್ರಂಟ್ ಪಾರ್ಟ್ ಇದೆಯಲ್ವಾ, ಅದನ್ನು ಸೀದಾ ಇಟ್ಕೊಂಡು ನೋಡಿ ಈ ರೀತಿ ನೆಕ್ ಯಾವ ರೀತಿ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಮೂಲೆಗೆ ಬಂದ ತಕ್ಷಣ ಸೂಜಿನ ಈ ರೀತಿ ಇಟ್ಟು ಈ ರೀತಿ ಮಿಷಿನ್ನ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಮೂಲೆಗೆ ಬಂದ ತಕ್ಷಣ ಸೇಮ್ ಅದೇ ರೀತಿ ಮಾಡ್ಕೊಳ್ಬೇಕು, ಸೂಜಿನ ಈ ರೀತಿ ಇಟ್ಟು ಮಿಷಿನ್ನ ತಿರುಗಿಸಿ ವಾಪಸ್ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ಮತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿದ ಮತ್ತೆ ಈ ಮೂರು ಮೂಲೆಗೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಸ್ಟಿಚ್ ಕಟ್ ಆಗಬಾರ್ದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ನಾನು ನೆಕ್ನ ಸ್ಟಿಚ್ ಮಾಡ್ತೀನಿ. ಇದನ್ನು ಸ್ವಲ್ಪ ಪೈಪಿಂಗ್ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಫಸ್ಟು ಸ್ಟಿಚ್ ಮಾಡ್ತಾ ಇದ್ದೀವಲ್ವ, ಇಲ್ಲಿ ಸ್ವಲ್ಪ ತಿಕ್ಕಾಗಿರಬೇಕು ಪೈಪಿಂಗ್. ಈ ಕೆಳಗಡೆ ಒಲಿತಾ ಹಾಗೆ ಲೈಟ್ ಆಗಬೇಕು, ಆ ಮೂಲೆಗೆ ಬರುವ ಹಾಗೆ ಪೈಪಿಂಗ್ ಕಾಣಿಸ್ಬಾರ್ದು. ಆ ರೀತಿ ನಾನು ಪೈಪಿಂಗ್ ಮಾಡ್ತಾ ಇರೋದು. ಈಗ ಈಚೆ ಮೂಲೆಯಿಂದಲೂ ಕೂಡ ಹಾಗೆ ಶುರುವಿಂಗೆ ಸ್ಟಾರ್ಟಿಂಗ್ ಒಲಿಯುವಾಗ ತಿಕ್ಕಾಗಿರಬೇಕು, ಕೆಳಗಡೆ ಆ ಮೂಲೆ ಮುಟ್ಟುವಾಗ ಪೈಪಿಂಗ್ ಕಾಣಿಸ್ಬಾರ್ದು ಆ ರೀತಿ. ನೋಡಿ, ಈ ಫೋಟೋದಲ್ಲಿ ತೋರಿಸಿದ್ದೀನಲ್ವ, ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ನಾನು ಆ ಮೂಲೆಗೆ ಈ ರೀತಿ ದೊಡ್ಡ ಸ್ಟಿಚ್ ಇರುತ್ತಲ್ವ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು ನಾವು. ಆ ಮೂಲನ ಸ್ಟಿಚ್ ಮಾಡಿದ ಮತ್ತೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಅದಾದ ಮತ್ತೆ ಇದಕ್ಕೆ ನಾವು ಸಣ್ಣ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡುವಾಗ ನೋಡಿ ಈ ರೀತಿ ಬಟ್ಟೆನೆಲ್ಲ ಸರಿ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಎರಡು ಸೈಡು ಸ್ಟಿಚ್ ಮಾಡಿದ ಮತ್ತೆ ಇದನ್ನು ನೋಡಿ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಈ ಮಧ್ಯದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಈಗ ಸ್ಕರ್ಟ್ನ ಅಟ್ಯಾಚ್ ಮಾಡ್ಕೊಂಡ್ರಾಯಿತು. ನಾವು ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ವಲ್ವ ಅದೇ ರೀತಿ. ಈಗ ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಈ ರೀತಿ ಡಬಲ್ ಸ್ಟಿಚ್ ಮಾಡ್ಕೊಳ್ಬೇಕು.
ಶೋಲ್ಡರ್ನ ಅಟ್ಯಾಚ್ ಮಾಡಿದೆ, ಮತ್ತು ನಾನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡೋದಕ್ಕಂತ ಈ ಯೆಲ್ಲೋ ಕಲರ್ ಬಟ್ಟೆನ ತೆಕ್ಕೊಂಡಿದ್ದೆ ಅಲ್ವಾ. ಈಗ ನೋಡಿ, ಸ್ಲೀವ್ಸ್ನ ಉಲ್ಟ ಇಟ್ಕೊಳ್ಬೇಕು, ಯೆಲ್ಲೋ ಕಲರ್ ಬಟ್ಟೆನ ಕೂಡ ಉಲ್ಟ ಇಟ್ಕೊಂಡು ಈ ರೀತಿ ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ. ಈ ರೀತಿ ಹೊಲ್ಕೊಂಡ ಮತ್ತೆ ಇದನ್ನು ನೋಡಿ ಈ ರೀತಿ ಸೀದಾ ಹಾಕ್ಕೊಡಿ. ಸೀದಾ ಹಾಕಿ ಈ ರೀತಿ ಮಡಿಸಿ ಆ ಲಾಸ್ಟಿಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು ಈ ರೀತಿ. ಈಗ ನಾನು ಇದನ್ನು ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಅಗಲ ತುಂಬ ಇತ್ತಲ್ವ ಬಟ್ಟೆ, ಅದನ್ನು ಒಂದ್ಸತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ಲಾಸ್ಟಿಗೆ, ಈಚೆ ಸೈಡ್ ಲಾಸ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಇಡ್ಬೋದು. ಇದೇ ರೀತಿ ಎರಡು ಸ್ಲೀವ್ಸ್ಗೂ ಮಾಡಿಕೊಂಡ ಮತ್ತೆ ನಾನಿಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾವು ಸ್ಲೀವ್ಸಿಗೆ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿದ್ವಲ್ವ, ಅದನ್ನು ನಮ್ಮ ಸರಿಯಾಗಿ ಶೋಲ್ಡರ್ ಮಧ್ಯದಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಒಂದು ಸೈಡ್ವರೆಗೂ. ಈ ಸೈಡ್ವರೆಗೂ ಸ್ಟಿಚ್ ಮಾಡಿದ ಮತ್ತೆ ಅಲ್ಲಿಂದ ವಾಪಸ್ ಈ ರೀತಿ ಈ ಸೈಡ್ ಈಚೆ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ನಾವಾಗ ಸ್ಕರ್ಟ್ ಪಾರ್ಟ್ನ ಅಟ್ಯಾಚ್ ಮಾಡಿದ್ವಲ್ವ ಆ ರೀತಿ. ಈಚೆ ಸೈಡ್ವರೆಗೂ ಹೊಲ್ಕೊಂಡ ಮತ್ತೆ ಅಲ್ಲಿಂದ ವಾಪಸ್ ಮಧ್ಯದವರೆಗೆ ಹೊಲ್ಕೊಳ್ಬೇಕು. ಈ ರೀತಿ ಹೊಲಿಯೋದ್ರಿಂದ ನಮಗೆ ಡಬಲ್ ಸ್ಟಿಚ್ ಹಾಕಿದಾಗ ಆಗುತ್ತೆ, ಮತ್ತು ಪರ್ಫೆಕ್ಟಾಗಿ ಸ್ಲೀವ್ಸ್ ಕೂಡ ಅಟ್ಯಾಚ್ ಆಗುತ್ತೆ. ಈಗ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ನಾನು ಫಸ್ಟ್ ಸ್ಲೀವ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಕೆಳಗಡೆವರೆಗೂ 1/2 ಇಂಚ್ನ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಂದ ನಾನು 5.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಅಳತೆ ಟಾಪಲ್ಲೂ ಕೂಡ ಮಾಡ್ಕೊಳ್ಬೇಕು. ಅಲ್ಲಿಂದ ಶೋಲ್ಡರಿಂದ ಕೆಳಗಡೆವರೆಗೂ 1/2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದಾಗ ಅಲ್ಲಿಂದ ನಿಮಗೆ ಸೈಡ್ಗೆ ಎಷ್ಟು ಅಳತೆ ಸಿಗುತ್ತೆ ಅದನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ನನಗೆ 5.5 ಇಂಚ್ ಸಿಕ್ಕಿದೆ, ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಾನು ನನ್ನ ಸ್ಲೀವ್ಸಿನ ಅಗಲ ಎಷ್ಟಿದೆ ಅಷ್ಟನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸ್ಲೀವ್ಸಿನ ಅಗಲ ಇಲ್ಲಿ 5 ಇಂಚ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಇದನ್ನು ಮತ್ತು ಈ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ವಲ್ವೋ ಅದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ನ ಎಳ್ಕೊಳ್ಬೇಕು. ಈಗ ನಾವು ನಮ್ಮ ಚೆಸ್ಟಿನ ಮಾರ್ಕ್ ಮಾಡ್ಕೊಳ್ಳೋಣ. ನಿಮ್ಮ ಅಳತೆ ಟಾಪಲ್ಲಿ ನಿಮ್ಮ ಚೆಸ್ಟಿನ ಅಳತೆ ಎಷ್ಟು ಬರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿದ್ದನ್ನು ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಮಧ್ಯದಿಂದ ಈಚೆ ಸೈಡ್ವರೆಗೂ ಈ ರೀತಿ ಮಾರ್ಕ್ ಮಾಡಿ, 0 ಮಾರ್ಕ್ ಮಾಡಿ, ಈಚೆ ಸೈಡು ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಮಾರ್ಕ್ ಮಾಡಿ. ಇದೇ ರೀತಿ ಇಲ್ಲಿ ಕೆಳಗಡೆ ಕೂಡ ಮಾಡ್ಕೊಳ್ಬೇಕು. ನಾವು ಅಲ್ಲಿ ಬಾಡಿ ಪಾರ್ಟ್ಗೆ ಸ್ಕರ್ಟ್ನ ಅಟ್ಯಾಚ್ ಮಾಡಿದ್ವಲ್ವ ಅಲ್ಲಿ ಕೂಡ ಮಾಡ್ಕೊಳ್ಬೇಕು. ಅದಾದ ಮತ್ತೆ ನೋಡಿ ನಾನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆವರೆಗೂ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಕೆಳಗಡೆವರೆಗೆ ಮಾರ್ಕ್ ಮಾಡಬೇಕು. ಕೆಳಗಡೆ ಮುಟ್ಟುವಾಗ 1/2 ಇಂಚ್ ಆಗೋಷ್ಟು ಸೈಡಲ್ಲಿ ಇದ್ದರೆ ಸಾಕು. ನೋಡಿ ನಾನು ಇದನ್ನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ. ಈ ರೀತಿ ಹೊಲ್ಕೊಂಡ ಮತ್ತೆ ನಾನು ಕೆಳಗಡೆ ಫುಲ್ ಕೆಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ, ಸಣ್ಣದಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದ್ರ ಸ್ಕರ್ಟಿನ ಸುತ್ತಲೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ಬ್ಯೂಟಿಫುಲ್ ಆದ ಅನಾರ್ಕಲಿ ಡ್ರೆಸ್ ಈಗ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ಯಾವ ವಿಡಿಯೋ ಹಾಕಬೇಕು ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.